ಕದಂಬ ಕಲಾ ವೇದಿಕೆಯಿಂದ ಅರ್ಥಪೂರ್ಣವಾಗಿ ನಡೆದ ಮಹಿಳಾ ದಿನಾಚರಣೆ ಕದಂಬ ಕಲಾ ವೇದಿಕೆಯಿಂದ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಕೇವಲ ಮನೆಯ ಒಳಗಷ್ಟೇ ಅಲ್ಲದೆ ಮನೆಯ ಹೊರಗೂ ಎಲ್ಲಾ ರಂಗದಲ್ಲೂ ತನ್ನತ್ತ ತೊಡಗಿಸಿಕೊಂಡಿರುವ ಮಹಿಳೆಯರು ಯಾವುದೊಂದು ಅವಕಾಶದಿಂದಲೂ ವಂಚಿತರಾಗಬಾರದು. ಮನೆ ಮನ ಬೆಳಗುವ ಸ್ತ್ರೀ ಸರ್ವಕಾಲಕ್ಕೂ ಸರ್ವರಿಂದಲೂ ಪೂಜನೀಯಳು ಎಂದು ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ ಮಾತನಾಡಿದರು. ಅವರು ನಿನ್ನೆ ದಿನ ನಗರದ ಸಿಪಿ ಬಜಾರ್ನ ಕದಂಬ ಕಲಾ ವೇದಿಕೆಯು ಕದಂಬ ಮ್ಯೂಸಿಕ್ ಸ್ಟುಡಿಯೋದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ವೇದಿಕೆ ಹಾಗೂ ಸ್ಟುಡಿಯೋ ವತಿಯಿಂದ ಮಾತೃದೇವ ಭವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೆಲವು 30 ವರ್ಷದಿಂದ ಅವರು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ಪಡಿಸಿಕೊಂಡರು. ಮೊದಲನೇದಾಗಿ ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಪ್ರಾರಂಭವಾದ ಅವರ ಒಂದು ಇದು ಇವತ್ತಿಗೆ ಬಹಳ ಉತ್ತಂಗಕ್ಕೇರಿದೆ. ನಾನು ಹೇಳಬೇಕಂದ್ರೆ ಅವರು 3 ಬಾರಿ ಸತತವಾಗಿ ನಗರಸಭೆ ಆರಿಸಿಕೊಂಡು ನಾನು ನೋಡ್ತಾ ಇದ್ದೇನೆ. ಯಾವುದೇ ಒಂದು ಬಡವರಿರಲಿ ಯಾರೇ ಇರಲಿ ಅವರಿಗೆ ಆಗಿಂದ ಕರೆದು ಅವರಿಗೆ ಸ್ಪಂದಿಸುವಂತೆ ಕೆಲಸ ಮಾಡ್ತಾರೆ. ಸಾಮಾಜಿಕವಾಗಿ ಅವರು ನಾನು ನೋಡ್ತಾ ಇದ್ದೇನೆ ನಮ್ಮ ಭಾರತೀಯ ಜನತಾ ಪಕ್ಷದ ಮೊದಲ ಇಲ್ಲಿ ನಗರದ ಅಧ್ಯಕ್ಷರಾಗಿ ಅದರ ನಂತರ ಜಿಲ್ಲಾ ಅಧ್ಯಕ್ಷರಾಗಿ ಬಹಳಷ್ಟು ಅತ್ಯುತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ಸಾಮಾಜಿಕವಾಗಿ ನಾನು ಕೇಳಿದಂತೆ ಇನ್ನು ಅನೇಕ ಇದು ಫೀಲ್ಡ್ ಅಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಅದ್ಭುತವಾಗಿ ಕಡಿಮೆ ಸಮಯದಲ್ಲಿ ನಡೆದಿದ್ದು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರೆ ಲೀಡರ್ಶಿಪ್ ಕ್ವಾಲಿಟಿ ಮತ್ತೆ ಏನೇ ಇದ್ರೆ ಈಗ ವೆರಿ ಸಿಸ್ಟಮ್ಯಾಟಿಕ್ ಏನೇ ಕನ್ಫ್ಯೂಷನ್ ಇಲ್ಲ ಅಚ್ಚುಕಟ್ಟು ನೀಟ್ ಅಂಡ್ ಟೈಲಿ ಅಂತ ಹೇಳ್ತೀವಿ ಆ ತರ ಅಷ್ಟು ಚೆನ್ನಾಗಿ ನಡ್ಕೊಟ್ಟಿದ್ದಾರೆ ಇವತ್ತಿನ ಕಾರ್ಯಕ್ರಮ. ನಿಮಗೆ ನನ್ನ ಮನಪೂರ್ವಕ ಧನ್ಯವಾದಗಳು. ನನ್ನನ್ನು ಗುರುತಿಸಿದ್ದಕ್ಕೆ ರೈತರ